ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ಇರುವಂತಹ ಒಂದು ಇಂಪಾರ್ಟೆಂಟ್ ಇವೆಂಟ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈವೆಂಟ್ ನ ಕಾರಣಕ್ಕೆ ಯಾವೆಲ್ಲ ಶೇರ್ಗಳನ್ನ ನಾವು ಫೋಕಸ್ ಮಾಡಬೇಕು ಹಾಗೆ ಔಟ್ಕಮ್ ಏನಿರಬಹುದು ಹಾಗೆ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾಳೆ ಇರುವಂತಹ ಇಂಪಾರ್ಟೆಂಟ್ ಇವೆಂಟ್ ಅಂತಂದ್ರೆ ಅದು ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ಹೇಗೆ ಫೆಡರಲ್ ರಿಸರ್ವ್ ಡಿಸಿಷನ್ ತಗೊಳ್ಳೋದು ಗ್ಲೋಬಲ್ ಮಾರ್ಕೆಟ್ ಗೆ ಇಂಪಾರ್ಟೆಂಟ್ ಆಗುತ್ತೋ ಹಾಗೆ ಆರ್ ಬಿ ಐ ಮಾನಿಟರಿ ಪಾಲಿಸಿ ಡಿಸಿಷನ್ ನಮ್ಮ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರುವಂತ ಇವೆಂಟ್ ಆಗಿರುತ್ತೆ ನಿನ್ನೆನೆ ಈಗಾಗಲೇ ಮೀಟಿಂಗ್ ಶುರುವಾಗಿದೆ ಇವತ್ತು ಕಂಟಿನ್ಯೂ ಆಗಿದೆ ನಾಳೆ ಬಹುಶಃ ಹತ್ತು ಗಂಟೆ ಮೇಲೆ ಇದರ ಔಟ್ಕಮ್ ಬರುತ್ತೆ ಹತ್ತು ಗಂಟೆ ಆಗ್ಬೋದು ಹತ್ತುವರೆ ಆಗ್ಬಹುದು ಅಥವಾ ಹನ್ನೊಂದು ಗಂಟೆ ಆಗಬಹುದು ಪ್ರಾಬಬ್ಲಿ ಹನ್ನೊಂದು ಗಂಟೆ ಒಳಗಡೆ ಬಂದಿರುತ್ತೆ ಇದರ ಇಂಪ್ಯಾಕ್ಟ್ ಖಂಡಿತ ನಮ್ಮ ಮಾರ್ಕೆಟ್ ಮೇಲೆ ಇದ್ದೇ ಇರುತ್ತೆ ಜೊತೆಗೆ ಈಗ ಸ್ವಲ್ಪ ಟ್ರೆಂಡ್ ಕೂಡ ನೆಗೆಟಿವ್ ಇರೋದ್ರಿಂದ ಕ್ರೂಷಿಯಲ್ ಅಂತಾನೆ ಹೇಳ್ಬೋದು ಈ ಮೀಟಿಂಗ್ ನ ಔಟ್ಕಮ್ ಇವತ್ತು ನಮ್ಮ ಮಾರ್ಕೆಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರ್ಬೋದು ಬಟ್ ಲಾಸ್ಟ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡಿದ್ರೆ ಈಗಲೂ ಕೂಡ ನಾವು ತ್ರೀ ಟು ಫೋರ್ ಪರ್ಸೆಂಟ್ ಡೌನ್ ಅಲ್ಲೇ ಇದೀವಿ ಇಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಯಾವ ರೀತಿಯ ಔಟ್ಕಮ್ ಬರುತ್ತೆ ಶಕ್ತಿಕಾಂತ್ ದಾಸ್ ಅವರು ಯಾವ ರೀತಿಯ ಅನೌನ್ಸ್ಮೆಂಟ್ ಗಳನ್ನ ಮಾಡ್ತಾರೆ ಇದೆಲ್ಲವನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಜೊತೆಗೆ ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ಅಂದ ತಕ್ಷಣ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರೋ ರೇಟ್ ಬಗ್ಗೆ ನೋಡಬಹುದು ಆರ್ ಬಿ ಐ ಟು ಅನೌನ್ಸ್ ಮಾನಿಟರಿ ಪಾಲಿಸಿ ಇಸ್ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಶಕ್ತಿಕಾಂತ್ ದಾಸ್ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಅನ್ನ ಇಲ್ಲಿ ಮೆನ್ಶನ್ ಮಾಡಿದರೆ ಗ್ಲೋಬಲ್ ಕ್ಯೂಸ್ ಈಗಾಗಲೇ ನಮಗೆ ಗೊತ್ತಿರುವಂತದ್ದೆ ಮಿಡ್ಲ್ ಟೆನ್ಷನ್ ಇದೆ ಕ್ರೂಡ್ ಆಯಿಲ್ ಕನ್ಸರ್ನಿಂಗ್ ಆಗಿದೆ ಹಾಗೆ ಫೆಡರಲ್ ರಿಸರ್ವ್ ವಿಚಾರಕ್ಕೆ ಬಂದ್ರೆ ಖಂಡಿತ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಅವರು ರೇಟ್ ಕಟ್ ಅನ್ನ ಮಾಡಿದ್ದಾರೆ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ನಂತರ ಮೊದಲನೇ ಬಾರಿಗೆ ರೇಟ್ ಕಟ್ ಅನ್ನ ಮಾಡಿದ್ದಾರೆ ಇದೆಲ್ಲವೂ ಕೂಡ ಈಗಾಗಲೇ ಗೊತ್ತಿರುವಂತ ವಿಚಾರ ನಾನು ಈ ಹಿಂದೆ ಕೂಡ ಹಲವು ಸಲ ಹೇಳಿದ್ದೀನಿ ಫೆಡ್ ರೇಟ್ ಕಟ್ ಮಾಡೋವರೆಗೂ ಕೂಡ ನಮ್ಮ ಆರ್ ಬಿ ಐ ರೇಟ್ ಕಟ್ ಮಾಡುವಂತ ಚಾನ್ಸಸ್ ತುಂಬಾ ಕಡಿಮೆ ಅಂತ ಈಗ ಫೆಡ್ ಕಟ್ ಮಾಡಿದೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಹಾಗಾದ್ರೆ ಇಲ್ಲಿ ಕಟ್ ಮಾಡುತ್ತಾ ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ ಬಟ್ ಈಗಿನ ಸನ್ನಿವೇಶವನ್ನ ನೋಡಿದ್ರೆ ಖಂಡಿತ ಅಂತ ಚಾನ್ಸಸ್ ಕಡಿಮೆ ಅಂತಾನೆ ಹೇಳ್ತಿದ್ರೆ ಹಲವಾರು ಎಕ್ಸ್ಪರ್ಟ್ಸ್ ಇಲ್ಲಿ ನೋಡಬಹುದು ಮೋಸ್ಟ್ ಎಕನಾಮಿಸ್ಟ್ ಅಂಡ್ ರೂಲ್ ಔಟ್ ಎ ರೇಟ್ ಕಟ್ ಇನ್ ದ ಅಕ್ಟೋಬರ್ ಪಾಲಿಸಿ ಮೀಟಿಂಗ್ ಬಟ್ ಎ ಚೇಂಜ್ ಇನ್ ಸ್ಟ್ಯಾನ್ಸ್ ಇಸ್ ಸಮಿಂಗ್ ದಟ್ ಇಸ್ ಅಂಟ್ ಕಂಪ್ಲೀಟ್ಲಿ ರೂಲ್ಡ್ ಔಟ್ ಅಂದ್ರೆ ಬಹುಶಃ ಸ್ಟ್ಯಾನ್ಸ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಗಬಹುದೇನೋ ಆದ್ರೆ ರೇಟ್ಸ್ ಅಲ್ಲಿ ಅಂತ ಬದಲಾವಣೆಗಳು ಆಗುವಂತಹ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ರೆ ಹಾಗೆ ನೋಡಬಹುದು ಎ ಡೋವಿಸ್ ಟೋನ್ ಇನ್ ದ ಕಮೆಂಟ್ರಿ ಆಫ್ ದ ಆರ್ ಬಿ ಐ ಗವರ್ನರ್ ಗುಡ್ ಡಿಕ್ಟೇಟ್ ಮಾರ್ಕೆಟ್ ಟ್ರೆಂಡ್ಸ್ ಈ ಡೋವಿಸ್ ಟೋನ್ ಅಂದ್ರೆ ಎಕನಾಮಿಕ್ ಗ್ರೋತ್ ಗೆ ಇಂಪಾರ್ಟೆನ್ಸ್ ಅನ್ನ ಕೊಡುವಂತದ್ದು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದು ಅಷ್ಟೇ ಅಲ್ಲ ಅದರ ಜೊತೆಗೆ ಎಕನಾಮಿಕ್ ಗ್ರೋತ್ ಅಂಡ್ ಎಂಪ್ಲಾಯ್ಮೆಂಟ್ ಇಂಪ್ರೂವ್ ಮಾಡುವಂತ ನಿರ್ಧಾರವನ್ನ ತಗೊಳುವಂತದ್ದು ಕಮರ್ಷಿಯಲ್ ಬ್ಯಾಂಕ್ಸ್ ಗೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತದಾಗಬಹುದು ಈ ರೀತಿಯ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಡೋವಿಸ್ ಸ್ಟೋನ್ ಅಂತಾರೆ ಇನ್ ಕೇಸ್ ಡೋವಿ ಸ್ಟೋನ್ ಕಂಡು ಬಂದ್ರು ಕೂಡ ಮಾರ್ಕೆಟ್ ಒಳ್ಳೆ ರೀತಿಯಲ್ಲಿ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ರೇಟ್ ಕಟ್ ಮಾಡದೇನು ಕೂಡ ಮಾರ್ಕೆಟ್ ನ ಒಳ್ಳೆ ಮೂಡ್ಗೆ ತಗೊಂಡು ಹೋಗಬಹುದು ಅದು ಹೇಗೆ ಅಂತಂದ್ರೆ ಈ ಡೋವಿ ಸ್ಟೋನ್ ನ ಮೂಲಕ ಹಾಗಾದ್ರೆ ಹೇಗೆ ರೇಟ್ ಕಟ್ ಮಾಡಿದ್ರೆ ಆಕ್ಚುಲಿ ಲಿಕ್ವಿಡಿಟಿ ಸಿಗುತ್ತೆ ಗೆ ಅಂತ ಸಂದರ್ಭದಲ್ಲಿ ಅವರು ಕಡಿಮೆ ಇಂಟ್ರೆಸ್ಟ್ ರೇಟ್ ಗೆ ಲೋನ್ ಅನ್ನ ಪ್ರೊವೈಡ್ ಮಾಡುವಂತ ಚಾನ್ಸಸ್ ಇರುತ್ತೆ ಬಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿಲ್ಲ ಅಂತಂದಾಗ ಜನ ಕೂಡ ಅಪ್ ಮಾಡುವಂತ ಕಡಿಮೆ ಇರುತ್ತೆ ಸೊ ಹಾಗಾದ್ರೆ ಹೇಗೆ ಸಾಧ್ಯ ಅಂತ ನಾವು ನೋಡೋದಾದ್ರೆ ರಿಸರ್ವ್ ರೇಷಿಯೋ ಕೂಡ ಕಡಿಮೆ ಮಾಡಬಹುದು ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಹತ್ರ ನೂರು ರೂಪಾಯಿ ಇದೆ ಅಂತಂದ್ರೆ ಅದರಲ್ಲಿ ಅವರು ಅರವತ್ತು ರೂಪಾಯಿ ಸಾಲ ಕೊಟ್ಟು ನಲ್ವತ್ತು ರೂಪಾಯಿ ಇಟ್ಕೊಳ್ಬೇಕು ಅನ್ನೋ ಅಂತ ರೂಲ್ಸ್ ಇರುತ್ತೆ ರಿಸರ್ವ್ ರೇಷಿಯೋ ನಾನು ಉದಾಹರಣೆಗೆ ಜಸ್ಟ್ ಹಂಡ್ರೆಡ್ ರುಪೀಸ್ ತಗೊಂಡು ಹೇಳ್ತಾ ಇದ್ದೀನಿ ಅದನ್ನ ಕಡಿಮೆ ಮಾಡುವ ಮೂಲಕ ಕೂಡ ಬ್ಯಾಂಕ್ಸ್ ಗೆ ಶಕ್ತಿಯನ್ನ ತುಂಬಬಹುದು ಜಾಸ್ತಿ ಅವರು ಲೋನ್ಸ್ ಅನ್ನ ಕೊಡ್ಲಿಕ್ಕೆ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳಾಗಬಹುದು ಸೊ ಆ ರೀತಿಯ ಟೋನ್ ಬಂದರೂ ಕೂಡ ಆಶ್ಚರ್ಯ ಪಡುವಂತದ್ದಿರಲ್ಲ ಹಾಗೆ ಅದನ್ನ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ ರೇಟ್ ಕಟ್ ಬಗ್ಗೆ ಅಂತೂ ಬಹುಶಃ ಡಿಸೆಂಬರ್ ಅಲ್ಲಿ ನಿರ್ಧಾರ ತಗೊಳ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಈಗ ಬಟ್ ಇನ್ ಕೇಸ್ ಏನಾದ್ರು ಆರ್ ಬಿ ಐ ಸ್ವಲ್ಪ ಅಗ್ರೆಸಿವ್ ಆಗಿ ಡಿಸಿಷನ್ ತಗೊಂಡ್ರೆ ನಾಳೆ ಕೂಡ ಕಟ್ ಮಾಡಬಹುದು ಅಂತ ಚಾನ್ಸಸ್ ಅನ್ನು ಕೂಡ ನಾವು ಹಲಗಳ ಇದಕ್ಕಾಗೋದಿಲ್ಲ ಬಟ್ ಇಲ್ಲಿ ಇಂಪಾರ್ಟೆಂಟ್ ಕ್ಯಾಚು ಏನಪ್ಪ ಅಂತ ಅಂದ್ರೆ ಕ್ರೂಡ್ ಅಲ್ಲಿ ಬರುತ್ತಿರುವಂತ ರ್ಯಾಲಿ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ಬಟ್ ಇದು ಕ್ರೂಷಿಯಲ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಸಂದರ್ಭದಲ್ಲಿ ರೇಟ್ ಕಟ್ ಅನ್ನ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗಲ್ವೇನೋ ಅಂತ ಆರ್ ಬಿ ಐ ಥಿಂಕ್ ಮಾಡಿದ್ರೆ ಖಂಡಿತ ಇಲ್ಲಿ ನಾವು ರೇಟ್ ಕಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆಲ್ಮೋಸ್ಟ್ ಎಲ್ರು ಕೂಡ ಹೇಳ್ತಾ ಇರೋದು ರೇಟ್ ಕಟ್ ಆಗುವಂತಹ ಚಾನ್ಸಸ್ ಕಡಿಮೆ ಅಂತ ಬಟ್ ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕಾಗಿರೋದು ಆರ್ ಬಿ ಐ ಗವರ್ನರ್ ನೋಡೋಣ ಜೊತೆಗೆ ಇವರು ಇಷ್ಟೆಲ್ಲವನ್ನು ಹೇಳೋ ಅಷ್ಟೆಲ್ಲ ಗ್ರೋತ್ ಬಗ್ಗೆ ಏನ್ ಹೇಳ್ತಾರೆ ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳ್ತಾರೆ ಇದೆಲ್ಲವೂ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಈಗಾಗಲೇ ಎಫ್ ಐ ಟ್ವೆಂಟಿ ಫೈವ್ ಟಾರ್ಗೆಟ್ ಇರೋದು ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಅದನ್ನ ಅಚೀವ್ ಮಾಡೋದು ಅಷ್ಟೇನು ಕಷ್ಟ ಅಲ್ಲ ಅಂತ ಹೇಳ್ತಿದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ ನಂತರ ಇನ್ಫ್ಲೇಷನ್ ಬಗ್ಗೆ ಯಾವ ರೀತಿಯ ಮೋಡಿಫಿಕೇಶನ್ ಅನ್ನ ಮಾಡ್ತಾರೆ ಎಸ್ಪೆಷಲಿ ಈ ಬದಲಾದ ಸನ್ನಿವೇಶದಲ್ಲಿ ಕ್ರೂಡ್ ಅಲ್ಲಿ ರ್ಯಾಲಿ ಬರುತ್ತಿರೋದ್ರಿಂದ ಅಲ್ಲಿ ಏನಾದ್ರೂ ಫೋರ್ಕಾಸ್ಟ್ ಅನ್ನ ಜಾಸ್ತಿ ಮಾಡ್ತಾರ ಚೇಂಜಸ್ ಅನ್ನ ಮಾಡ್ತಾರ ನೆಕ್ಸ್ಟ್ ಕಮಿಂಗ್ ಮಂತ್ಸ್ ಹಾಗೂ ಕಮಿಂಗ್ ಕ್ವಾರ್ಟರ್ಸ್ ಈ ಡಿಸಿಷನ್ ಅನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಇನ್ ಕೇಸ್ ಏನಾದರೂ ಕ್ರೂಡ್ ಅಲ್ಲಿ ರ್ಯಾಲಿ ಬಂದಿಲ್ಲ ಅಂದರೆ ಸೆವೆಂಟಿ ಟು ಸೆವೆಂಟಿ ತ್ರೀ ರೇಂಜ್ ಅಲ್ಲಿ ಏನಾದರೂ ಇದ್ದಿದ್ರೆ ಅಂತ ಸಂದರ್ಭದಲ್ಲಿ ಬಹುಶಃ ಯಾವುದೇ ರೀತಿಯ ಚೇಂಜಸ್ ಅನ್ನು ಮಾಡ್ತಿರ್ಲಿಲ್ವೇನೋ ಬಟ್ ಈಗ ಅಲ್ಲಿ ಬದಲಾವಣೆಗಳು ಆಗಿರೋದ್ರಿಂದ ಅಲ್ಲಿ ಚೇಂಜಸ್ ಅನೌನ್ಸ್ಮೆಂಟ್ ಮಾಡ್ತಾರ ಅನ್ನೋದು ಕೂಡ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಮಾರ್ಕೆಟ್ಗೆ ಬಟ್ ಇಷ್ಟು ಅರ್ಜೆಂಟ್ ಆಗಿ ಚೇಂಜಸ್ ಅನ್ನ ಮಾಡುವಂಥ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ ಬಟ್ ಈ ಕಾನ್ಫ್ಲಿಕ್ಟ್ ಎಲ್ಲಿವರೆಗೂ ಹೋಗಬಹುದು ಅನ್ನೋದನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ಚೇಂಜಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಇಲ್ಲಿ ಎರಡು ರೀತಿಯ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಈ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ಇನ್ನು ಒಂದ್ ಎರಡು ತಿಂಗಳು ಮೂವ್ ಆಗುತ್ತೆ ಅನ್ನೋದನ್ನ ಇಟ್ಕೊಂಡ್ರೆ ಕ್ರೂಡ್ ಅಲ್ಲಿ ರ್ಯಾಲಿ ಬರಬಹುದು ಅಂತ ಅವ್ರು ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅಂತ ಸಂದರ್ಭದಲ್ಲಿ ಇನ್ಫ್ಲೇಷನ್ ಟಾರ್ಗೆಟ್ ಅನ್ನ ಜಾಸ್ತಿ ಕೂಡ ಮಾಡಬಹುದು ಸೊ ಇಲ್ಲ ಇದು ಶಾರ್ಟ್ ಟರ್ಮ್ ಒನ್ ವೀಕ್ ಟೂ ವೀಕ್ಸ್ ಇರಬಹುದು ನೆಕ್ಸ್ಟ್ ಮುಂದೆ ಅಂತ ಅವ್ರಿಗೆ ಏನಾದ್ರು ಅನ್ಸಿದ್ರೆ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಚೇಂಜಸ್ ಮಾಡದೆ ಕೂಡ ಇರಬಹುದು ಸೊ ಎರಡು ಚಾನ್ಸಸ್ ಇದೆ ಹಾಗಾಗಿ ಇದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಸೊ ಗ್ರೋತ್ ಬಗ್ಗೆ ಹಾಗೂ ಇನ್ಫ್ಲೇಷನ್ ಬಗ್ಗೆ ಯಾವ ರೀತಿಯ ಫೋರ್ಕಾಸ್ಟ್ ನ ಇವ್ರು ಕೊಡ್ತಾರೆ ಅದು ಕೂಡ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಅದರಲ್ಲೂ ಬಿಗ್ ಬದಲಾವಣೆಗಳಾದ್ರೆ ಖಂಡಿತ ಅದು ಗೆ ಹಾಗೂ ಮಾರ್ಕೆಟ್ ರಿಯಾಕ್ಷನ್ಗೂ ಕೂಡ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ ಇವೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ರೇಟ್ ಕಟ್ ಮಾಡ್ಲಿ ಅಥವಾ ಕಟ್ ಮಾಡದೆ ಇರಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ಹೀಗಾಗಿ ಎಸ್ಪೆಷಲಿ ರೇಟ್ ಸೆನ್ಸಿಟಿವ್ ಸ್ಟಾಕ್ ಗಳ ಬಗ್ಗೆ ನಾಳೆ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ ಸೊ ರೇಟ್ ಸೆನ್ಸಿಟಿವ್ ಸ್ಟಾಕ್ ಗಳು ಯಾವ್ಯಾವು ಅಂತ ನೋಡೋದಾದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಕಂಪನಿಸ್ ಎನ್ ಬಿಎಫ್ಸೀಸ್ ಆಗ್ಬೋದು ಅಥವಾ ಬ್ಯಾಂಕಿಂಗ್ ಆಗಬಹುದು ಫಾರ್ ಎಕ್ಸಾಂಪಲ್ ಬಜಾಜ್ ಫೈನಾನ್ಸ್ ಆಗಬಹುದು ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಆಗ್ಬಹುದು ಬಜಾಜ್ ಹೌಸಿಂಗ್ ಆಗ್ಬಹುದು ಹಾಗೆ ಎಚ್ ಡಿಎಫ್ ಸಿ ಬ್ಯಾಂಕ್ ಐ ಸಿಐಸಿ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಎಲ್ಲಾ ಬ್ಯಾಂಕಿಂಗ್ ಸ್ಟಾಕ್ ಗಳು ಕೂಡ ನಾಳೆ ಫೋಕಸ್ ಅಲ್ಲಿ ಇರ್ತವೆ ಇನ್ ಕೇಸ್ ಏನಾದರೂ ಡಿಸಿಷನ್ ತಗೊಂಡ್ರೆ ರೇಟ್ ಕಟ್ ಬಗ್ಗೆ ಡಿಸಿಷನ್ ತಗೊಂಡ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಆನಂತರ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಇವುಗಳು ಕೂಡ ನಾಳೆ ಫೋಕಸ್ ಅಲ್ಲಿ ಇನ್ ಕೇಸ್ ಏನಾದ್ರೂ ರೇಟ್ ಕಟ್ ಮಾಡಿದ್ರೆ ಖಂಡಿತ ಇವುಗಳಿಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಲೋನ್ ತಗೊಳ್ಳವರ ಸಂಖ್ಯೆ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ರಿಯಲ್ ಎಸ್ಟೇಟ್ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಸ್ಟಾಕ್ ಗಳ ಜೊತೆಗೆ ಹಾಗಂತ ನಾಳೆ ರೇಟ್ ಕಟ್ ಮಾಡಿಲ್ಲ ಅಂದ್ರೆ ಇವುಗಳು ಬಿದೋಗ್ಬಿಡ್ತವೆ ಅಂತ ಏನಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಯಾಕಂದ್ರೆ ಈಗಾಗಲೇ ಮಾರ್ಕೆಟ್ ಫ್ಯಾಕ್ಟರ್ಡ್ ಆಗ್ಬಿಟ್ಟಿದೆ ರೇಟ್ ಕಟ್ ಮಾಡಲ್ಲ ಅಂತ ಹಾಗಾಗಿ ಅಂತ ದೊಡ್ಡ ರಿಯಾಕ್ಷನ್ ಬರದೇ ಇರಬಹುದು ಬಟ್ ನಾನು ಅವಾಗ್ಲಾ ಡೋವಿಸ್ ಸ್ಟೋನ್ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಸಾಧ್ಯತೆ ಇರುತ್ತೆ ನಂತರ ಆಟೋ ಸ್ಟಾಕ್ಸ್ ಕೂಡ ನಾಳೆ ಫೋಕಸ್ ಅಲ್ಲಿ ಅಗೇನ್ ಇವು ಕೂಡ ರೇಟ್ ಕಟ್ ನ ವಿಚಾರಕ್ಕೆ ಆಟೋ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇಲ್ಲೂ ಕೂಡ ಅಷ್ಟೇ ರೇಟ್ ಕಟ್ ಆಗೋದು ಇವುಗಳಿಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಹಾಗಾಗಿ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ರೇಟ್ ಕಟ್ ಆಗಿಲ್ಲ ಅಂದ್ರೆ ಏನಾದರೂ ರಿಯಾಕ್ಷನ್ ಬರುತ್ತಾ ಅಥವಾ ಬರದೇ ಇರುತ್ತಾ ಎಲ್ಲವನ್ನು ಅಬ್ಸರ್ವ್ ಮಾಡಬಹುದು ಬಟ್ ರೇಟ್ ಕಟ್ ಆಗಿಲ್ಲ ಅಂತ ಅಂದ್ರೆ ಪ್ರಪಂಚ ಮುಳುಗೋದಿಲ್ಲ ಅಬ್ವಿಯಸ್ಲಿ ಡಿಸೆಂಬರ್ ಅಲ್ಲಿ ರೇಟ್ ಕಟ್ ಅದೇ ಆಗುತ್ತೆ ಅಂತ ಚಾನ್ಸಸ್ ಜಾಸ್ತಿ ಕೂಡ ಇದೆ ಬಟ್ ಅಷ್ಟ್ರಲ್ಲಿ ಏನಾದ್ರು ಮಿಡ್ಲ್ ಈಸ್ಟ್ ಟೆನ್ಷನ್ ಇನ್ನೂ ಜಾಸ್ತಿ ಆದ್ರೆ ಅಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ವಾಚ್ ಮಾಡಬೇಕಾಗುತ್ತೆ ಏನ್ ಡಿಸಿಷನ್ ತಗೊಳ್ಬಹುದು ಅಂತ ಅಲ್ಲಿವರೆಗೂ ಆಸ್ ಯೂಜಲ್ ಪರ್ಫಾರ್ಮೆನ್ಸ್ ಇರುವಂತ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ ಆಸ್ ಆಫ್ ನಾವು ನೋಡೋಣ ನಾಳೆ ಶಕ್ತಿಕಾಂತ್ ದಾಸ್ ಅವರು ಯಾವ ರೀತಿ ಅನೌನ್ಸ್ಮೆಂಟ್ ಗಳನ್ನ ಮಾಡ್ತಾರೆ ಅಂತ ಓವರ್ ಆಲ್ ಈ ಮೂರು ಸೆಕ್ಟರ್ ಮೇಲೆ ನಿಮ್ಮ ಗಮನ ಇರಲಿ ನಾಳೆ ಹಾಗೆ ಇನ್ನು ಹಲವು ಕಂಪನೀಸ್ ಇರ್ತವೆ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಇವುಗಳಿಗೆ ರಿಲೇಟ್ ಆಗಿರುವಂತವು ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಫೈನಲ್ ಸಮ್ಮರ್ ಅಂತಂದ್ರೆ ರೇಟ್ ಕಟ್ ಚಾನ್ಸಸ್ ಕಡಿಮೆ ಬಟ್ ಡೋವಿ ಸ್ಟೋನ್ ಏನಾದ್ರು ಇದ್ರೆ ಅಂತ ಸಂದರ್ಭದಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಮಾರ್ಕೆಟ್ ಮೇಲೆ ಆಗುವಂತ ಚಾನ್ಸಸ್ ಇರುತ್ತೆ ನೋಡೋಣ ಇದ್ರ ಬಗ್ಗೆ ನಾಳೆ ಅಬ್ಸರ್ವ್ ಮಾಡೋಣ ನಾಳೆ ಹತ್ತರಿಂದ ಹನ್ನೊಂದ್ ಗಂಟೆ ಒಳಗಡೆ ಔಟ್ಕಮ್ ಬರುತ್ತೆ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಒಲಿಟಿಲಿಟಿ ಕೂಡ ನೋಡ್ಲಿಕ್ಕೆ ಸಿಗಬಹುದು ಇವತ್ತಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಾಳೆ ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನೋದು ಹನ್ನೊಂದು ಗಂಟೆ ಮೇಲೆ ಗೊತ್ತಾಗುತ್ತೆ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ